ಸಮೀಪದ ಸದಲ್ಗಾ ಜನವಾಡ್ ಗ್ರಾಮಗಳ ಬಳಿ ನದಿ ನೀರಿನ ಮಟ್ಟವನ್ನು ಪರಿಶೀಲನೆ ನಡೆಸಿದ ಬಳಿಕ ಸಂಸದ ಅಣ್ಣಾಸಾಹೇಬ್ ಚೊಲ್ಲೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ದೂದಗಂಗಾ ಕೃಷ್ಣಾ ನದಿಗೆ ನೀರು ಬಿಡುವ ಕುರಿತು ಕೊಲ್ಲಾಪುರ ಹಾಗೂ ಸಾಂಗ್ಲಿ ಜಿಲ್ಲಾಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದು ಮಹಾರಾಷ್ಟ್ರದ ನೀರಾವರಿ ಅಧಿಕಾರಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆದುಕೊಳ್ಳಲಾಗುತ್ತಿದೆ. 2019 ರ ಪ್ರವಾಹ ಸ್ಥಿತಿಯಲ್ಲಿ ಆದ ತಪ್ಪುಗಳನ್ನು ಈ ವರ್ಷ ಸರಿಪಡಿಸಿಕೊಂಡು ಎಲ್ಲರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಲಾಗುವುದು. ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡಲಾಗುವುದಿಲ್ಲ. ಜಲಾವೃತಗೊಂಡ ಬ್ರಿಡ್ಜ್ ಮೇಲಿಂದ ಜನಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಮುಖಂಡ ರಾಮಗೌಂಡ ಪಾಟೀಲ್, ಪುರಸಭೆ ಸದಸ್ಯ ಹೇಮಂತ್ ಸಿಂಗೆ, ಸಂಜು ಪಾಟೀಲ್, ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಆನಂದ್ ಪಾಟೀಲ್, ಅಭಿನಂದನ್ ಪಾಟೀಲ್, ಭರತ್ ಬೋರ್ಗಾವೆ, ರಾಜು ಅಂಬ್ರಸನ್ನವರ್, ಉದಯಕುಮಾರ್ ಪಾಟೀಲ್, ಕೇತನ್ ಪಾಟೀಲ್, ಬಾಳ್ಗೊಂಡ ಪಾಟೀಲ್, ದಾದಾ ಬಾದುಳೆ, ಚಿದಾನಂದ ಕಮತಿ, ಮಹಾವೀರ್ ಉದ್ಗಾವೆ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.